ಓಕೆ ಗೈಸ್, ನೋಡ್ತಾ ಇದ್ದೀರಾ ಮೈಕಲ್ನ ಲಾಸ್ಟ್ ಟೈಮ್ ಪೊಲೀಸರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ಮೈಕಲ್ ನೋಡಿಕೊಂಡ್ರೆ ಅಲ್ಲಿಂದ ಡೈರೆಕ್ಟಾಗಿ ಸ್ಪೀಡಾಗಿ ಓಡ್ತಾನೆ ಗೈಸ್, ಆ್ಯಂಡ್ ಓಡಿಸ್ಕೊಂಡು ಪೊಲೀಸ್ ಅಂತ ಹಿಂದೆನೇ ಬರ್ತಾ ಇರ್ತಾರೆ. ಬಟ್ ಡೈರೆಕ್ಟಾಗಿ ಒಂದು ನಿಮಗೆ ಒಂದು ಗೋಡನ್ ಥರ ಕಾಣುತ್ತೆ. ಆ್ಯಂಡ್ ಮೈಕಲ್ ಅಲ್ಲಿಗೆ ಡೈರೆಕ್ಟಾಗಿ ಹೋಗ್ತಾನೆ ಗೈಸ್, ಆ್ಯಂಡ್ ತಪ್ಪಿಸ್ಕೊಳ್ಳೋಕೆ, ಯಾಕಂದರೆ ತುಂಬ ಡ್ಯಾಮೇಜ್ ಆಲ್ರೆಡಿ ಆಗಿದೆ ಅವನಿಗೆ. ಆ್ಯಂಡ್ ನೋಡಿಕೊಂಡ್ರೆ ಗೈಸ್, ನೀವೇ ನೋಡ್ತಾ ಇದ್ದಾರೆ ಏನು ಡ್ಯಾಮೇಜ್ ಆಗಿದೆ ಅಂತ ಹೇಳಿದರೆ ಸರಿಯಾಗಿ ಪೊಲೀಸ್ನವರಿಂದ ಗುಂಡು ಶೂಟ್ ಬಿದ್ದಿದೆ ಗೈಸ್. ಆ್ಯಂಡ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮೈಕಲ್ನ ಆರ್ಮರ್ ಕೂಡ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಬೇರೆ ಆಪ್ಷನ್ ಇಲ್ಲದೆ ಮೈಕಲ್ ಓಡೋದನ್ನು ನಿಲ್ಲಿಸಿ ಗಾಡಿನ ನಿಲ್ಲಿಸಿ ದಿಕ್ಕಾಪಾಲಾಗಿ ಓಡ್ತಾ ಇರ್ತಾನೆ ಗೈಸ್. ಆ್ಯಂಡ್ ಈ ಜಾಗ ನೋಡ್ಕೊಂಡ್ರೆ ಒಂಥರ ವಿಚಿತ್ರವಿದೆ, ಕೋಳಿ ಏನೆಲ್ಲ ಕಾಣ್ತಾ ಇದೆ ಗೈಸ್. ಆ್ಯಂಡ್ ಏನು ಅಂತ ನನಗಂತೂ ಗೊತ್ತಿಲ್ಲ ಗೈಸ್. ಆ್ಯಂಡ್ ಮೈಕಲ್ಲಿ ಕೂಡ ಏನಂತ ಅರ್ಥ ಆಗ್ತಾಯಿಲ್ಲ. ಹೋಗ್ತಾ ಇದ್ದಾನೆ, ಓಡ್ತಾನೆ ಓಡ್ತಾನೆ ಓಡ್ತಾನೆ, ಸಿಕ್ಕಿದ್ದಲ್ಲೆಲ್ಲ ಓಡ್ತಾನೆ ಗೈಸ್. ಯಾಕಂತೇಳಿದ್ರೆ ತಪ್ಪಿಸ್ಕೊಳ್ಬೇಕು, ಪೊಲೀಸ್ ಜೊತೆ ತಪ್ಪಿಸ್ಕೊಳ್ಬೇಕು. ಅದಕ್ಕೋಸ್ಕರ ಸಿಕ್ಕಿದ ಕಡೆಯೆಲ್ಲ ಓಡ್ತಾನೆ. ಎಲ್ಲೆಲ್ಲಿ ಓಡ್ತಾನೆ ಅಂತ ಹೇಳಿದರೆ ನಿಮ್ಮ ಮೈಕಲ್ ಎಲ್ಲಿ ಓಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಆ್ಯಂಡ್ ಈ ಜಾಗಕ್ಕೆ ಯಾವುದೋ ಒಂದು ಟೈಮ್ನ ಬಂದಿದ್ದ ಮೈಕಲ್, ಆದ್ದರಿಂದ ಅವನಿಗೆ ಸ್ವಲ್ಪ ಸ್ವಲ್ಪ ರೂಟು ಆ್ಯಂಡ್ ಈ ಬಿಲ್ಡಿಂಗ್ನ ಒಳಗಡೆ ಏನಿದೆ ಅಂತ ಗೊತ್ತಿರುತ್ತೆ. ಆದ್ದರಿಂದ ಸಿಕ್ಕಾಪಟ್ಟೆ ಓಡ್ತಾನೆ ಗೈಸ್. ಟೋಟಲ್ ಡ್ಯಾಮೇಜ್ ಬೇರೆ ಆಗಿದೆ. ಪೊಲೀಸನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಓಡ್ತಾನೆ. ಆ್ಯಂಡ್ ಎಲ್ಲಿ ಓಡಿದ್ರು ಎಂಡ್ ಅಂತ ಸಿಗೋದಿಲ್ಲ ಗೈಸ್. ಆ್ಯಂಡ್ ಮೈಕಲ್ ಏನೋ ಸ್ವಲ್ಪ ಸಡನ್ ಏನೋ ನೋಡ್ತಾನೆ, ಬಟ್ ಅವನಿಗೇನು ಡೌಟ್ ಆಗುತ್ತೆ ನೋಡ್ತಾನೆ, ಬಟ್ ಏನು ಅಂತ ಮೈಕಲ್ಗೆ ಮಾತ್ರ ಗೊತ್ತಾಗುತ್ತೆ. ನಂತರ ಮೈಕಲ್ ಅಲ್ಲಿಂದ ಸೀದಾ ರಿಟರ್ನ್ ಬರ್ತಾನೆ. ರಿಟರ್ನ್ ಬಂದು ಯಾಕೋ ಮುಂದೆ ಹೋಗೋದು ಸರಿಯಲ್ಲ ಅನ್ಸುತ್ತೆ ಮೈಕಲ್ಗೆ. ಅಲ್ಲಿ ಯಾಕೆ ಏನಿತ್ತ ನಮಗೆ ಅಷ್ಟು ಗೊತ್ತಾಗಲ್ಲ ಫಸ್ಟಿಗೆ, ಬಟ್ ಮೈಕಲ್ ಸ್ವಲ್ಪ ಏನು ಡೌಟ್ ಆಯಿತು. ಆ್ಯಂಡ್ ರಿಟರ್ನ್ ಬಂದ ಆ್ಯಂಡ್ ನೋಡಿಕೊಂಡ್ರೆ ಮೈಕಲ್ಗೆ ಭಯಂಕರ ಡ್ಯಾಮೇಜ್ ಆಗಿದೆ ಗೈಸ್. ನಿಜವಾಗ್ಲೂ ಭಯಂಕರ ಡ್ಯಾಮೇಜ್ ಆಗಿದೆ. ಇದನ್ನು ಮಾತ್ರ ಸರಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೂಡ ಬೇಕಾಗುತ್ತೆ ಗೈಸ್. ಯಾಕಂದರೆ ಇರುವಂಥ ಜಾಗನ್ನು ನೀವು ನೋಡ್ಕೊಂಡ್ರೆ ಈ ರೀತಿ ಇದೆ. ಆ್ಯಂಡ್ ಇಲ್ಲಿ ಪೊಲೀಸ್ ಬೇರೆ ಓಡಾಡಿಸ್ಕೊಂಡು ಬರ್ತಾಯಿತ್ತು. ಈ ರೀತಿಯಲ್ಲಿ ಆಗಿದೆ, ಮೈಕಲ್ಗಿನ್ನೂ ಕೆಪಾಸಿಟಿ ಇಲ್ಲ ಗೈಸ್. ಅಲ್ಲಿವರೆಗೆ ಮುಟ್ಟಿ ಹೋಗಿದೆ. 3 days later. ಓಕೆ ಗೈಸ್, 3 days ಮುಂಚೆ ಏನಾಯ್ತು ಅಂತ ಗೊತ್ತಾಗಬೇಕಂದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ ನೀವು ನೆಕ್ಸ್ಟ್ ಎಪಿಸೋಡನ್ನು ವೇಟ್ ಮಾಡಬೇಕು. ಅದು ಏನಾಯಿತು ಅಂತ ಗೊತ್ತಾಗಬೇಕಂದ್ರೆ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಗೈಸ್, ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಯಿತಾ. ಆ್ಯಂಡ್ ಇಲ್ಲ ನಿಮ್ಗೆ ನೋಟಿಫಿಕೇಷನ್ ಯಾವುದೇ ಬರೋದಿಲ್ಲ. ಆ್ಯಂಡ್ ಗೈಸ್, ಇದು ಏನಾಯಿತು ಅಂತ ನಿಮ್ಗೆ ಗೊತ್ತಾಗಬೇಕಾ, ಎಪಿಸೋಡ್ ವೇಟ್ ಮಾಡಿ ನೋಡಬೇಕು. ಆ್ಯಂಡ್ ಅಲ್ಲಿ ಏನೋ ಒಂದು ಸಸ್ಪೆನ್ಸ್, ಸೀಕ್ರೆಟ್, ಸೀರಿಯಸ್ ಆಗಿರೋ ವಿಷಯ ನಡೆದಿದೆ. ಅದು ನಾನು ಇಷ್ಟೇ ಕ್ಲೂ ಕೊಡ್ಬೋದು, ಬೇರೆ ಏನಿಲ್ಲ. ಬಟ್ ಏನೋ ಒಂದು ವಿಷಯ ಇದೆ ಗೈಸ್. ಓಕೆ ಗೈಸ್, ಇವತ್ತು ನೋಡಿಕೊಂಡ್ರೆ ಹೆವಿ ಅಂದರೆ ಹೆವಿ ಅಂತ ಏನಿಲ್ಲ, ಒಂದು ಲೈಟಾಗಿ ಒಂದು ಲೆವೆಲಿಗೆ ಅಲ್ಲಲ್ಲಿ ಸ್ವಲ್ಪ ಮಂಜು ಬಿದ್ದಿದೆ. ಆ್ಯಂಡ್ ನೋಡಿಕೊಂಡ್ರೆ ಇಲ್ಲಿ ತುಂಬ ಗಾಡಿಗಳಿದೆ, ಯಾವುದನ್ನು ತೆಗೆದು ಅಂತ ಗೊತ್ತಾಗಲ್ಲ. ಮಂಜಿನಲ್ಲಿ ಗಾಡಿಗಳ ಸ್ವಲ್ಪ ಕಲರ್ ಕೂಡ ಚೇಂಜ್ ಇದೆ. ಆ್ಯಂಡ್ ನೋಡ್ತಾ ಇದ್ದಾರೆ ಬುಗಾಟಿ ಆಗುವುದೇ ಎಲ್ಲ ಇದೆ. ಬಟ್ ನಮ್ಗೆ ಏನು ಬೇಕು ಅಂತ ನನಗೆ ಗಾಡಿ ಗೊತ್ತಾಗ್ತಲ್ಲ. ಈ ಬುಗಾಟಿಯಲ್ಲೇ ಹೋಗೋಣ ಅನಿಸುತ್ತೆ. ಆ್ಯಂಡ್ ಅಥವಾ ಬೇರೆ ಯಾವುದರಲ್ಲಿ ಹೋಗೋದಾ, ಬುಗಾಟಿ ಬೆಸ್ಟಾ ಅಥವಾ ಟೆಝೋ ಆಗ್ಬೋದಾ ಅಥವಾ ಲ್ಯಾಂಬೋರ್ಗಿನಿ ಸಿಯಾನ್ ಆಗ್ಬೋದಾ, ಎರಡು ಲ್ಯಾಂಬೋರ್ಗಿನಿ ಇದೆ, ಯಾವುದರಲ್ಲಿ ಹೋಗೋಣ ಅಂತ ಗೊತ್ತಿಲ್ಲ. ಯಾಕೆ ಅಂತೇಳಿದರೆ ನಮ್ಗೆ ಅಫಿಷಿಯಲ್ ಆಗಿ ನಾನು ನಿಮ್ಗೆ ಹೋಗ್ತಾ ಇದ್ದೇನೆ, ಅದರಿಂದ ನಮಗೆ ಯಾವುದು ಗಾಡಿ ಬೆಸ್ಟ್ ಅಂತ ನೋಡ್ತಾ ಇದ್ದಾನೆ. ಬಟ್ ಇದನ್ನು ತೆಗಿಯೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ನಿಲ್ಲಿಸಿರೋ ರೀತಿ ನೋಡ್ತಾ ಇದ್ದಾರೆ. ಅಯ್ಯೋ ಥಕ್, ಅಯ್ಯೋ ದೇವ್ರೆ, ಇದನ್ನು ಗಾಡಿ ಮಾತ್ರ ಪಕ್ಕತ್ತಾಗುತ್ತೆ ಮಾರೆ, ಅಲ್ಲಿ ತೆಗೆದ್ರೆ ಮಾತ್ರ ಪಕ್ಕತ್ತಾಗುತ್ತೆ ಗೈಸ್. ಇದು ಅಯ್ಯೋ ನೋಡಿ ನೋಡಿ ಸ್ವಲ್ಪ ಡ್ಯಾಮೇಜ್ ಆಯಿತು, ತೊಂದರೆ ಇಲ್ಲ ಗೈಸ್. ಆ್ಯಂಡ್ ಎಲ್ಲವನ್ನು ಮುಂದೆ ಹಾಕಿ ತೆಗೆದು ನಾವು ಟೆಡ್ಜೋದಲ್ಲಿ ಹೋಗ್ತೇವೆ. ಯಾಕಂತೇಳಿದರೆ ಇದು ಒಂಥರ ನಾವು ತುಂಬ ಟೈಮ್ ಆಯಿತು ತೆಗೆಯೋದೆ, ಗಾಡಿ ಲಾಂಗ್ ಹೋಗಿದೆ, ಸ್ವಲ್ಪ ಟೈಮ್ ಆಯಿತು, ಇದರಲ್ಲಿ ಹೋಗೋಣ ಗೈಸ್. ಓಕೆ. ಆ್ಯಂಡ್ ಗೈಸ್ ನೋಡ್ತಾ ಇದ್ರ ಇಷ್ಟು ಯಾವ ರೀತಿ ಕಾಣ್ತಾ ಇದೆ ಗಾಡಿ ಅಂತೂ ಸಖತ್ತಾಗಿದೆ. ಫ್ರಂಟಲ್ಲಿ ಇಂಡಿಕೇಟರ್ ನೋಡ್ತಾ ಇದ್ರ, ಎರಡು ಇಂಡಿಕೇಟರ್ ಲೈಟ್ ಕೂಡ ಸಖತ್ತಾಗಿ ಹೊಳಿತೆ. ಆ್ಯಂಡ್ ಟೈರಲ್ಲಿ ಲೈಟ್ ಇವತ್ತು ಉರಿತಾ ಇಲ್ಲ, ಯಾಕಂತೇಳಿದ್ರೆ ನೈಟ್ ಆಗುವವರೆಗೆ ಉರಿಯೋಲ್ಲ. ಅದಕ್ಕೋಸ್ಕರ ಈಗ ಸ್ವಲ್ಪ ಉರಿತಾ ಇದೆ, ಅದು ನಿಮ್ಗೆ ಕಾಣಲ್ಲ. ಆ್ಯಂಡ್ ಟೈರಲ್ಲಿ ಕೂಡ ಲೈಟ್ ಇದೆ, ನಿಮ್ಗೆ ಗೊತ್ತಿರುತ್ತಲ್ಲ ಟೆಝೋ. ಓಕೆ, ಲ್ಯಾಂಬೋರ್ಗಿನಿ ಇದು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಲ್ಯಾಂಬೋರ್ಗಿನಿ ತುಂಬ ಕಾಸ್ಟ್ಲಿ. ಲ್ಯಾಂಬೋರ್ಗಿನಿ ಸಿಯಾನ್ಗಿಂತನೂ ತುಂಬ ಕಾಸ್ಟ್ಲಿ. ಇದರಲ್ಲಿ ಎರಡು ಟೈಪ್ ಇದೆ, ಎರಡು ಟೈಪ್ ಅಂತೇಳಿದ್ದು ಎಲೆಕ್ಟ್ರಿಕ್ ಮತ್ತು ಮೋಟ್ರು ಎರಡೂ ಇರುತ್ತೆ ಇದರಲ್ಲಿ. ಓಕೆ, ಎಂಜಿನ್ ಮತ್ತು ಮೋಟರ್ ಎರಡೂ ಇರುತ್ತೆ. ಇದು ಎಲೆಕ್ಟ್ರಿಕ್ಗಾಗೂ ಬೇಕಿದ್ರೆ ರನ್ ಮಾಡ್ಬೋದು, ಆ್ಯಂಡ್ ನಿಮಗೆ ಇಂಜಿನಲ್ಲೂ ಕೂಡ ರನ್ ಮಾಡ್ಬೋದು ಇದನ್ನು. ಎರಡು ಟೈಪಲ್ಲಿ ಸೌಂಡ್ ವಿತೌಟ್ ಸೌಂಡ್ ಎರಡೂ ಇರುತ್ತೆ ಇದರಲ್ಲಿ. ಇದು ಅಂತ ಸ್ಪೆಷಲ್ ಎಡಿಷನಲ್ಲಿ ಬಂದಿರೋ ಗಾಡಿ ಇದೆ, ನಾನು ನಿಮ್ಗೆ ತೋರಿಸಿದೆ, ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ತುಂಬ ಟೈಮ್ನ ಮುಂಚೆ ತೋರಿಸಿದೆ ನಿಮಗೆ, ಸೌಂಡಲ್ಲಿ ತೋರಿಸಿದೆ. ಆ್ಯಂಡ್ ವಿತೌಟ್ ಸೌಂಡಲ್ಲೂ ನಿಮ್ಗೆ ಗೊತ್ತಿರುತ್ತೆ ಏನು ಅಂತ ತೋರಿಸಿದೆ ನಾನು. ಓಕೆ, ಎರಡನ್ನು ತೋರಿಸಿದ್ದೇನೆ ನಾನು, ಬೇಕಂತಂದರೆ ವೀಡಿಯೋನ ನೋಡ್ಕೊಂಡು ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಓಕೆ ಗೈಸ್, ನಾವು ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ತಾ ಇದ್ದೇವೆ ನಾನು ಹೇಳೇ ಇಲ್ಲ ಗೈಸ್. ನಾವೊಂದು ಶೋರೂಮನ್ನು ತೆಗೆದಿದ್ದೇವೆ ಗೈಸ್, ಆ ಶೋರೂಮನ್ನು ಇವತ್ತು ತೋರಿಸೋಕೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಶೋರೂಮ್ ಯಾಕೆ ತುಂಬ ದಿನ ಆಯ್ತಲ್ಲ ಕೇಳ್ತಾ ಇದ್ದರೆ, ಕೆಲವೊಂದು ಶೋರೂಮು ತುಂಬ ಟೈಮ್ನ ಮುಂಚಿದ್ದು ಆ್ಯಕ್ಚುಲಿ ಇದು ವಿಷಯ, ತುಂಬ ದಿನದಿಂದ ಕೇಳ್ತಾ ಇದ್ದರೆ. ಬಟ್ ಟೈಮ್ ಈಗ ಕರೆಕ್ಟಾಗಿದೆ. ಬಟ್ ಇದೇ ಟೈಮಲ್ಲಿ ಯಾಕೆ ಮೈಕಲ್ ಶೋರೂಮ್ ತೆಗ್ದ ಅಂತ ಹೇಳಿದರೆ ಅದು ಏನೋ ಒಂದು ಲಿಂಕ್ ಇದ್ದೇ ಇರುತ್ತೆ ಗೈಸ್. ಆ್ಯಂಡ್ ನಿನ್ನೆ 3 ದಿನಗಳ ಹಿಂದೆ ನಡೆದಿರೋ ವಿಷಯಕ್ಕೂ ಈಗಿನ ಶೋರೂಮ್ಗೂ ಏನೋ ಒಂದು ಲಿಂಕ್ ಇರುತ್ತಾ,
ಅದೆಲ್ಲ ಗೊತ್ತಿಲ್ಲ. ಇದು ಲಿಂಕ್ ಇರುತ್ತಾ ಇಲ್ವ ಅಂತ ಗೊತ್ತಾಗಬೇಕಂದ್ರೆ ಆ ಟೈಮ್ ಬಂದಮೇಲೆ ನೋಡ್ಕೊತಾಗುತ್ತೆ ಅಂತ, ಅಲ್ಲಿವರೆಗೆ ವೆಯ್ಟ್ ಮಾಡಿ ನೋಡಬೇಕು. ಆ್ಯಂಡ್ ನೋಡ್ಕೊಂಡ್ರೆ ಗಾಯ್ಸ್, ಶೋರೂಮ್ನ ಹತ್ತಿರ ಬಂದಿದೆ, ಇದೊಂದು ಸೀಕ್ರೆಟ್ ಶೋರೂಮ್ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾರೆ ಸೂಪರ್ ಆಗಿರುತ್ತೆ ಗಾಯ್ಸ್. ಓಕೆ, ನಾವು ಶೋರೂಮ್ಗೆ ಎಂಟ್ರಿ ಆಗ್ತೇವೆ ಡೈರೆಕ್ಟಾಗಿ. ಎಂಟ್ರಿ ಆಗಿ ಏನೆಲ್ಲ ಇರುತ್ತೆ ಅಲ್ಲಿ ಎಲ್ಲವನ್ನು ನೋಡೋಣ. ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿ ಕರ್ಕೊಂಡು ಬಂದಿದ್ದೇನೆ, ನೋಡೋಣ ಗಾಯ್ಸ್. ಓಕೆ ಗೈಸ್, ಫೈನಲಿ ನೋಡ್ತಾ ಇದ್ದೀರಾ, ಒಳಗಡೆ ಅಂತೂ ಬಂದಾಯಿತು. ಆ್ಯಂಡ್ ಒಳಗಡೆ ನೋಡಿಕೊಂಡ್ರೆ ನಿಮಗೆ ಭಯಂಕರ ಇದೆ ಗಾಯ್ಸ್, ತುಂಬ ದೊಡ್ಡದು ದೊಡ್ಡದು ಅಂತ ಹೇಳಿದರೆ ನಿಮ್ಗೆ ಗೊತ್ತಾಗುತ್ತಲ್ಲ, ನೋಡ್ತಾ ಇದ್ರಿ ಎಷ್ಟು ದೊಡ್ಡದು ಅಂತ ಹೇಳಿದರೆ ಮೈ ಗಾಡ್. ಆ್ಯಂಡ್ ಹೊರಗೆ ನೋಡ್ತಾ ಇದ್ರೆ ಫುಲ್ಲು ಮಂಜು ಬೀಳ್ತಾ ಇದೆ. ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ಮಂಜು ಕಮ್ಮಿ ಆಯ್ತು ಅನಿಸುತ್ತೆ, ನೋಡ್ತಾ ಇದ್ರ ನಾವು ಆಚೆ ಬಂದಿದ್ದಷ್ಟೇ. ಓಕೆ ಗಾಯ್ಸ್, ಸ್ಟಾರ್ಟಿಂಗಿಂದ ಬಂದ ಕೂಡಲೇ ಇದು ಏನಪ್ಪ ಒಂಥರ ವಿಚಿದ್ರೆ ಇದೆ ಅಂತ ಅಂದ್ಕೊಳ್ಬೇಡಿ, ಇದೆಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್. ಬಂದವ್ರಿಗೆ ಗೊತ್ತಲ್ಲ ನಿಮಗೆ ಏನೆಲ್ಲ ಮಾಡಬೇಕು. ಔಚೋಪ ಅಂತ ಉಚೋಪ ಎಂಥ ಕರ್ಮ ಮರೆ ಸಾವು ಔಚೋಪಾರಿತ್ಯ ಎಂಥದ್ದು ಉಂಟು. ಓಕೆ, ಆ್ಯಂಡ್ ಕನ್ನಡದಲ್ಲಿ ಹೇಳಬೇಕು ತುಂಬ ಕಷ್ಟ ಆಗ್ತದೆ ಬಿಡಿ. ಬಂದವರಿಗೆ ಏನು ಗೆಸ್ಟ್ಗಳಿಗೆಲ್ಲ ಕೂತ್ಕೊಳ್ಳಿಕ್ಕೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರುತ್ತಲ್ಲ. ಓಕೆ, ಇದು ಇದು ಪ್ಲೇಸ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲೆಲ್ಲ ಏನು ಏನಿದು ಸ್ವೀಟ್ ಸ್ವೀಟ್ ಏನಿದು ಸ್ವೀಟಾ ಎಂಥ ಸಾವು ಮರಿ ಇದು ಕರ್ಮ ಎಂಥದ್ದು ಇರಲಿ ಎಂಥ ನೋಡಿದ್ರೆ ಒಂಥರ ಫ್ರೂಟ್ಸ್ ಥರ ಕಾಣುತ್ತೆ. ಓಕೆ, ಇದು ನಮ್ಮ ಔಟ್ ಸೈಡ್ ಗೈಸ್, ಇದ್ರ ಬಗ್ಗೆ ನಾವು ನಂತರ ನೋಡೋಣ. ಆ್ಯಂಡ್ ಫ್ರಂಟಲ್ಲಿ ನೋಡಿಕೊಂಡೆ ಬಿಲ್ಡಿಂಗ್ ಆ್ಯಡ್ಸ್ಗಳು ಅದು ಇದು ತುಂಬ ಗಾಳಿ ಬೇರೆ ಬರ್ತಾ ಇದೆ. ಓಕೆ, ಇದು ಎಲ್ಲ ನಮಗೆ ಗಾಡಿ ಇಡುವಂಥ ಜಾಗ. ಆ್ಯಂಡ್ ಇಲ್ಲಿ ತುಂಬ ನಮಗೆ ಪಾಪ್ಯುಲರ್ ಗಾಡಿನ ಮಾತ್ರ ಇಡ್ತವೆ, ಸುಮ್ಮನೆ ಸಿಕ್ಕಿದ ಕಾಂಜಿ ಪಿಂಜಿ ಗಾಡಿ ಅಂತಂದೆಲ್ಲ ಹಾಕು ರಾಶಿ ಹಾಕೋದಿಲ್ಲಿಗೆ ಇದು ಗೊಬ್ಬರದ ಗುಂಡಿ ಅಲ್ಲ. ಇದು ನಿಮಗೆ ಟೋಟಲಾಗಿ ಟಾಪ್ ಅಂದರೆ ನಿಮಗೆ ಎಷ್ಟು ಬೆಸ್ಟ್ ಗಾಡಿ ಕಾಸ್ಟ್ಲಿ ಈ ಥರ ಇರುತ್ತಲ್ಲ ಪಾಪ್ಯುಲರ್ ಗಾಡಿ. ಆ್ಯಂಡ್ ನಿಮಗೆ ರಿವ್ಯೂ ಕೂಡ ತೋರಿಸ್ತೇವೆ ನಾವು ಟೋಟಲಾಗಿ ಗಾಡಿ. ಏನಿದು ಕುಣಿತ ಉಂಟು ಮರಿ, ಇದು ಎಂತ ಕುಣಿತ ಉಂಟು ಗೈಸ್ ನೋಡಿ, ಏನು ಗ್ಲಿಚ್ಚ ಗ್ಲಿಚ್ಚ ಅಂತ ಸಾವು ಮರೆ ಕರ್ಮ ಇರಲಿ. ಓಕೆ, ಇದು ನೋಡಿಕೊಂಡ್ರೆ ಇದು ಟೋಟಲಾಗಿ ಏನಿದೆ ಇದೆಂಥದ್ದು, ಹಾಂ ಇದು ಇದು ಗೈಸ್ ಆ್ಯಕ್ಚುಲಿ ಟೈರ್ಗೆ ಸಿಕ್ಕಿಸ್ತಾರಲ್ಲ. ಓಕೆ, ಅದೇ ಎಂಥದ್ದು ನಿಮ್ಗೆ ಗೊತ್ತಾಯ್ತಲ್ವಾ. ಓಕೆ, ಇದು ಮೇಲ್ಗಡೆ ಲೈಟು, ಲೈಟ್ ಅಂದರೆ ಸ್ವಲ್ಪ ಡಿಮ್ ಅಂದರೆ ಈ ಗಾಡಿನ ನಿಲ್ಲಿಸ್ತಾರೆ ಅಲ್ಲಿ, ಈ ಗಾಡಿನ ನಿಲ್ಲಿಸ್ಬಿಟ್ಟು ನೋಡಿದರೆ ನಿಮಗೆ ಫುಲ್ಲು ಲೈಟಾಗಿ ಹೊಳಿತಾ ಇರುತ್ತೆ. ಎಂಥ ವ್ಯವಸ್ಥೆ ಅಂತ ಗೊತ್ತಾಗಲ್ಲ ಗಾಯ್ಸು, ಎಲ್ಲೆಲ್ಲೆಲ್ಲ ಫ್ರೂಟ್ಸ್ ಇಟ್ಟಿದ್ರೆ ನೋಡಿ ಇಷ್ಟು ಜನ ಬರ್ತಾರೆ ಆ್ಯಕ್ಚುಲಿ. ಓ ಗಾಯ್ಸ್, ಬಿಯರ್. ಓಕೆ, ಬಿಯರ್ ಅನಿಸುತ್ತಲ್ಲ ಇದು, ನಾನೇನು ಗಾಡಿಗೆ ಹಾಕೋ ಆಯಿಲ್ ಅಂದ್ಕೊಂಡ್ರೆ ಇದು ಕೆಚಪ್ಪು ಕೆಚಪ್ಪು ಆಮೇಲೆ ಬಿಯರ್ ಗಿಯರ್ ಏನಲ್ಲಿ ಇಟ್ಟಿದ್ದಾರೆ ಸಾಫ್ಟ್ ಡ್ರಿಂಕ್ಸು. ಓಹೋ ಹೋ ಗಾಯ್ಸ್ ಗೈಸ್, ಇದೆ ಆ್ಯಕ್ಚುಲಿ ನೋಡಿಕೊಂಡ್ರೆ ಸ್ಮಾಲ್ ಕಿಚನ್ ಥರ ಕಾಣುತ್ತೆ ಇಲ್ಲಿ. ಟೀ ಕಾಫಿ ಬಂದವರಿಗೆ ಇಲ್ಲಿ ಕೂಡ ಗೆಸ್ಟ್ ಥರ ಇರುತ್ತೆ. ಅಂದರೆ ಇದು ಸೆಕ್ಷನ್ ನಿಮಗೆ ಬೇರೆ, ಅಂದರೆ ನಿಮಗೆ ಏನಪ್ಪ ಹೇಳ್ತಾರೆ ಬೆನ್ನಿ ವರ್ಸಲ್ ನೋಡಿರ್ತಾರೆ ಆ್ಯಂಡ್ ಟೋಟಲಾಗಿ ಮಾಡಿಫೈ ಮಾಡಿ ಎಲ್ಲ ಇರ್ತಾರಲ್ಲ ಗಾಡಿ, ಆ್ಯಂಡ್ ಅಂತಹ ಗಾಡಿ ಇದು ಇಲ್ಲಿ ಇದು ಪ್ಲೇಸ್ ಅದಕ್ಕೆ ಅಂತ ಇರುವಂಥ ಪ್ಲೇಸ್ ಆ್ಯಕ್ಚುಲಿ ಅಂತಹ ಇದು ಪ್ಲೇಸ್ ಆ್ಯಕ್ಚುಲಿ ನೋಡ್ಕೊಂಡ್ರೆ ಇದು. ಆ್ಯಂಡ್ ಒಂದು ಎಂದು ಎರಡು ಇಡ್ಬೋದು ಅಷ್ಟೇ, ನೋಡ್ತಾ ಇದ್ರೆ ಸ್ಟೀಲ್ ಥರ ಮಿನುಕ್ತಾ ಇರೋದು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಟೋಟಲಾಗಿ ಒಂದು ಇರುತ್ತಲ್ಲ ಒಂದು ಸ್ಟೈಲಿಶ್ ಆಗಿರುವಂಥದ್ದು ಆ್ಯಂಡ್ ಅದನ್ನೆಲ್ಲ ಮಾಡಿಫೈ ಮಾಡಿ ಏನೆಲ್ಲ ಇದಂಥದ್ದು ಲಾಕ್ ಥರ ಕಾಣುತ್ತೆ ಎಂಥದ್ದು ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಎಂಥದ್ದೆಲ್ಲ. ಇದೊಂಥರ ವಿಚಿತ್ರ, ನಮ್ಮ ರಿಯಲ್ ಲೈಫಲ್ಲಿ ನೋಡಿದ್ದಕ್ಕೆ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇರಲಿ, ಇದು ಎಲ್ಲಿದು ವೀಲ್ ಅಲೈನ್ಮೆಂಟ್ ಅಂತಲ್ಲ, ಇದು ವೀಲ್ ಅಲೈನ್ಮೆಂಟ್ ಇದು ವೀಲ್ ಅಲೈನ್ಮೆಂಟ್ ಆಗಿರ್ಬೇಕು ಗೈಸ್, ಇದು ಯಾರೋ ಏನು ಹೊಸ ಥರ ಕಾಣುತ್ತೆ. ಓಕೆ, ಇದೆಲ್ಲ ನಿಮಗೆ ಇಂಜಿನಲ್ಲಿ ಅದೇ ಮೋಟ್ರ್ ಗೇಟ್ರ್ ಅದು ಏನೋ ಪಂಪ್ ಎಂಥದ್ದಂತೆಲ್ಲ ಕರ್ಮಲ್ಲ. ಇರಲಿ, ಓಕೆ ಗೈಸ್ ಮುಂದೆ ಹೋಗೋಣ. ಎಂಥದ್ದಿದು ಟೋಟಲಾಗಿ, ಓಕೆ ಇದು ಇಲ್ಲಿ ನೋಡಿಕೊಂಡ್ರೆ ಟೋಟಲಾಗಿ ಸೂಪರಾಗಿ ಕಾಣುತ್ತೆ. ನೀವು ನೋಡಿದ್ರೆ ಬಂದು ಬರುವಾಗ ಇಲ್ಲಿ ಲೈಟ್ ಲೈಟ್ ಇದೆ, ನೈಟ್ ಆದರೆ ಗೊತ್ತಾಗುತ್ತೆ. ನಾವು ನೈಟ್ವರೆಗೆ ಇವತ್ತು ಇಲ್ಲೇ ಇರುತ್ತೆ, ನಂತರ ಹೋಗ್ತೇವೆ. ಓಕೆ ಓಕೆ ಫೈನ್ ಗೈಸ್, ಟೋಟಲಾಗಿ ಇಲ್ಲಿ ಗಾಡಿನ ಇಡ್ಬೋದು. ಇಷ್ಟು ಗಾಡಿ ಅಂತ ನಮ್ಗೆ ಇನ್ನೂ ಅಂದಾಜು ಸಿಕ್ಕಿಲ್ಲ. ಆ್ಯಂಡ್ ಕಾಸ್ಟ್ಲಿ ಅಲ್ವಾ, ನಿಮ್ಗೆ ಗೊತ್ತಿರುವ ಹಾಗೆ ಟೋಟಲಾಗಿ ಕಾಸ್ಟ್ಲಿ ಗಾಡಿನ ಹಾಕ್ತೇವೆ. ಆ್ಯಂಡ್ ಲಗ್ಸುರಿ, ಕಾಸ್ಟ್ಲಿ ಅಲ್ಲ ಲಗ್ಸುರಿ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ. ಯೆಸ್, ಮೈಕಲ್ಗೆ ಎಷ್ಟು ದೊಡ್ಡ ಮುಟ್ಟು ಉಂಟು, ಅರೆ ಸಾರಿ ಮೆಟ್ಲು ಉಂಟು ಮಾರೆ, ಅದನ್ನು ಬಿಟ್ಟು ಇಲ್ಲಿ ಹತ್ತುತ್ತಾ ಇದ್ದಾನೆ. ಗೋಡೆ ಹಾರಿದವನಿಗೆ ಎಲ್ಲ ಗೋಡೆ ಹಾರಿ ಅಭ್ಯಾಸ ಉಂಟು ಇವನಿಗೆ ಅದಕ್ಕೋಸ್ಕರ. ಓಕೆ ಫೈನಲಿ ಗಾಯ್ಸ್, ನೋಡ್ಕೊಂಡ್ರೆ ಮೇಲೆ ಬಂದಿದ್ದೇವೆ. ಓಹೋ ಹೋ ಹೋ, ಸೂಪರ್ ಸೂಪರ್ ಗಾಯ್ಸ್. ಓಕೆ, ಸಾಕತ್ತಾಗಿದೆ ಸಾಕತ್ತಾಗಿದೆ ಕ್ರೇ. ಓಕೆ, ಏನು ಕುಣಿತ ಉಂಟು ಅಲ್ಲಲ್ಲಿ ಏನಂತ ಗೊತ್ತಿಲ್ಲ. ಓ ಮೈ ಗಾಡ್ ಗಾಯ್ಸ್, ಓ ಕ್ರೇಜಿ ಗ್ಯಾಸ್. ಇದು ಓ ನಿಜವಾಗಿ ಇದು ಬೈಕಾ ಅಲ್ವಾ ಅಂತ ನನಗೆ ಡೌಟ್ ಆಗ್ತುಂಟು. ಫಸ್ಟ್ ಒಂದು ಕೂತ್ಕೊಳ್ಳಿ ಆಗುತ್ತಾ ನೋಡ್ತಾನೆ ಗಾಯ್ಸ್. ಓಕೆ ಇಲ್ಲ, ಇದು ಯಾಕೆ ಗಾಯ್ಸ್ ಲಾ ಕಾರ್ನ ಟೈರನ್ನು ಬೈಕಿಗೆ ಹಾಕಿದರೆ ಯಾವ ಹೇಗಾದರೂ ಓಡುತ್ತಾ ಗಾಯ್ಸ್. ಇದು ನೋಡಿ ನೋಡಿ ಗಾಯ್ಸ್, ಕಾರ್ನ ಟೈರನ್ನು ಬೈಕಿಗೆ ಹಾಕಿದರೆ ಮಾರ್ರೆ. ಓ ಮೈ ಗಾಡ್, ಓಹೋ ಹೋ, ಇದು ಅಂದರೆ ನಿಮಗೆ ಈ ಒಂದು ಡಿಸೈನ್ ಥರ ಮಾಡಿರೋದು, ಇದು ಆ್ಯಕ್ಚುಲಿ ರಿಯಲ್ ಅಲ್ಲ ಅಂದರೆ ನಿಮಗೆ ಅಡ್ವರ್ಟೈಸ್ ಕೊಡ್ತಾರಲ್ಲ, ಅಡ್ವರ್ಟೈಸ್ ಅಲ್ಲ ನಿಮ್ಮ ಲೋಗೋ ಥರ ಇರುತ್ತಲ್ಲ ಆ ರೀತಿಯಿಂದ ಲೋಗೋ. ಓಕೆ, ಇದು ನಮ್ಮ ಆಫೀಸ್ ಗೈಸ್, ಇಲ್ಲಿ ಮಲ್ಕೋಬೋದು ನಿದ್ದೆ ಮಾಡ್ಬೋದು ಆ್ಯಂಡ್ ಮಲ್ಕೊಂಡು ನಿದ್ದೆ ಮಾಡೋ ಎರಡು ಒಂದೇ ಅಲ್ವ. ಓಕೆ ಮಲ್ಕೋಬೋದು, ಅದು ಎಂಥ ಕರ್ಮ ಇರಲಿ. ಆ್ಯಂಡ್ ಇದೆಲ್ಲ ನೋಡ್ತಾ ಇದ್ದೀರಾ ಸೆಟಪ್
ಆ್ಯಂಡ್ ಆಫೀಸರ್ಗೆ ಅಕೌಂಟ್ ಸೆಕ್ಷನ್ ಅವರಿಗೆ ಅದು ಇದು ಈ ಫ್ಯಾನನ್ನು ಹಾಕ್ಬಿಟ್ಟು ಹೋಗಿದ್ರೆ ನನ್ನ ಮಕ್ಕಳು ತೆಗಿಯೋಕೆ ಆಫ್ ಮಾಡೋಕೆ ಏನು ತಲೆ ಬಿಡ ಸ್ವಿಚ್ ಕಿಚ್ ಓಕೆ ನಿಂತದಂದ್ರ ಇಲ್ವಾ ರಿಟರ್ನ್ ತಿರುಗುತ್ತೆ ಮಾರೆ ಎಂಥದ್ದು ಎಂಥದ್ದು ಉಂಟು ಅದರಲ್ಲಿ ಮಾತ್ರ ಇರಲಿ. ಇದು ಕಂಪ್ಯೂಟರ್ ನೋಡಿಕೊಂಡ್ರೆ ಕಂಪ್ಯೂಟರ್ ಡಿಸ್ಪ್ಲೇ ಹೋದಾರಾಗೆ ಕಾಣುತ್ತೆ ಗೈಸ್. ನನಗೆ ನೋಡಿದರೆ ನೋಡಬೇಕಷ್ಟು ಇದು ಸ್ಕ್ರೀನ್ ಸರ್ವರ ಅತ್ತ ಅಲ್ವಾ ಡಿಸ್ಪ್ಲೇ ಹೋಗಿದೆ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಆ ಗ್ಯಾರೇಜ್ನವು ಇವನಿಗೆ ತರಿಯಾಗಿ ತುಳಿಬೇಕು ಒಂದು ವೇಳೆ ಡಿಸ್ಪ್ಲೇ ಮೀನು ಹೋದ ಮೀನು ಕೊಡಬೇಕು. ಆ್ಯಂಡ್ ಎಲ್ಲ ನೋಡಿಕೊಂಡ್ರೆ ನಾನು ಲಾಸ್ಟ್ ಟೈಮ್ ನೋಡಿದಾಗ ಕರೆಕ್ಟ್ ಇತ್ತು. ಮೇಲ್ಗಡೆ ಗ್ಲಾಸ್ ಹಾಕಿದ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಗೈಸ್, ನೋಡಿ ಎಲ್ಲ ಬುಲೆಟ್ ಪ್ರೂಫ್ ಗ್ಲಾಸ್ಗಳು, ಮೇಲ್ಗಡೆ ಲೈಟ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಇಷ್ಟು ಭಯಂಕರ ದೊಡ್ಡದಿದೆ ಮಾತ್ರ ನೋಡಿಕೊಂಡ್ರೆ ಭಯಂಕರ ದೊಡ್ಡದಿದೆ. ಸಾಮಾನ್ಯ ಅಂತೂ ಅಲ್ಲ, ಇದು ತುಂಬ ಕಾಸ್ಟ್ಲಿ ಲಕ್ಸುರಿ ಗಾಡಿ ಇರುವಂಥ ಒಂದು ಗಾಡಿ ಇಡುವಂಥ ಜಾಗ. ಇಲ್ಲೊಂದು ಬೆಡ್ರೂಮ್ ಇದ್ದರೆ ತುಂಬ ಒಳ್ಳೆಯಿತ್ತು, ಇಲ್ಲೇ ಮಲ್ಕೋಬೋದು ಮೈಕಲ್ಗೆ, ಹೇಗೂ ಮನೆಗೆ ಹೋಗೋವಲ್ಲ ಒಂದು ಬಿಡಿ. ಎಲ್ಲಿ ಉಂಟು ಮಾರಿ ಡೋರು ಸಂತೆ, ಎಲ್ಲಿ ಕಂತ್ರಿ ಎಂತ ಮಾಡಿ. ಇದು ಡೋರಾ? ಓಹ್ ಇದು ಡೋರು ಮಾರೆ, ಶೇ ಇದು ಯಾವ ಎರಡು ರೊಟ್ಟೆಟಿ ಗಟ್ಟಿ ಯಾವ ಡೋರ್ ಅಂತ ಗೊತ್ತಾಗಲ್ಲ. ಓಕೆ ಇದು ನೋಡಿಕೊಂಡ್ರೆ ನಿಮಗೆ ಫುಲ್ಲು, ಇದು ಕೂಡ ಸಿಟ್ಟಿಂಗ್ ಅರೇಂಜ್ಮೆಂಟೇ ಒಂದು ಸ್ವಲ್ಪ ಇದು ಈ. ಓ ಮೇ ಬಿ ನನ್ನ ಪ್ರಕಾರ ಸ್ಕ್ರೀನ್ ಸೇರ್ಬಾರ ಅನಿಸುತ್ತೆ ಗೈಸ್, ನನಗೆ ಕಂಪ್ಯೂಟರ್ ಹೋದ್ರೆ ಅಂತ ಟೆನ್ಷನ್ ಆಗುತ್ತೆ. ಯಾಕಂದರೆ ನೋಡ್ತಾ ಇದ್ರೆ ಇದು ಮ್ಯಾಕ್ ಗೈಸ್, ಮ್ಯಾಕ್ ಆ್ಯಪಲ್ ನೋಡ್ತಾ ಇದ್ರಾ, ಇಲ್ಲಿ ಆ್ಯಪಲ್ ಸಿಂಬಲ್ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಮಾಡೆಲ್ ನೋಡಿದ್ರೆ ಗೊತ್ತಾಗೋದಲ್ಲ ಆ್ಯಪಲಿಗು ನಾರ್ಮಲ್ ಸಿಸ್ಟಮ್ ನಿಮ್ಗೆ ಗೊತ್ತಾಗುತ್ತಲ್ಲ, ತುಂಬ ಕಾಸ್ಟ್ಲಿ. ಇದು ಯಾವುದು? ಓ ಮೈ ಗಾಡ್, ಇದೊಂದು ಏನೋ ಲೋಗೋ ಥರ ಕಾಣುತ್ತೆ. ಇದು ಬುಕ್ಕು ಏನೋ ಸೆಲ್ಫ್ ಅದು ಇದು ಎಲ್ಲ ಇಡ್ಬೋದು ಇದರಲ್ಲಿ. ಓಕೆ ಮುಂದೆ ಹೋಗೋಣ. ಆ್ಯಂಡ್ ಇಲ್ಲಿ ಸ್ಪೀಕರ್ ಸೆಟಪ್ಪು ಗಂಟೆ ನೋಡಿಕೊಂಡೆ ಗೊತ್ತಾಗುತ್ತೆ ಟೈಮ್ ಎಷ್ಟಾಯಿತು ಅಂತ. ನಾವು ಬಂದು ಓಕೆ ಗಂಟೆ ಭಾರಿ ಬೇಗ ಓಡುತ್ತೆ ಮಾರೆ, ಸೆಕೆಂಡ್ ಅಂತೂ ಓಡಲ್ಲ, ಮಿನಿಟ್ಸ್ ಭಾರಿ ಬೇಗ ಓಡುತ್ತೆ, ಸೆಕೆಂಡ್ನ ರೀತಿ ಓಡುತ್ತೆ. ಮೂರು ಇಪ್ಪತ್ತು, ಮೂರು ಇಪ್ಪತ್ತು, ಮೂರು ಇಪ್ಪತ್ತೊಂದು, ಇಪ್ಪತ್ತೆರಡು, ಎಷ್ಟು ಸ್ಪೀಡಾಗಿ ಓಡ್ತಾ ನೋಡ್ತಾ ಇದ್ದಾರೆ ಗಾಯ್ಸ್. ಓಕೆ ಫೈನಲಿ ನಮ್ಮ ಗ್ಯಾರೇಜನ್ನು ನೋಡಿದರೆ ಸಿಂಪಲ್ ಗ್ಯಾರೇಜ್ ಅಲ್ಲ ಗಾಯ್ಸ್, ಇದು ತುಂಬ ಇದರ ಮೇಲೆ ಹೋಗ್ಲಿಕ್ಕೆ ಆಗುತ್ತಾ? ಇಷ್ಟೇ ದೊಡ್ಡದಿರುವ ನಾನೇನು ಇನ್ನೂ ಮೇಲ್ಗಡೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ನೋಡ್ತಾ ಇದ್ರೆ ಗೈಸ್ ಹೊರಗಡೆ ಮಂಜು ಗಿಂಜು ಯಾವುದಿಲ್ಲ, ಎಲ್ಲ ಹೋಗಿದ್ದು ಇಷ್ಟೊತ್ತಿಗೆ. ಬೆಳಿಗ್ಗೆ ಇರೋ ಸ್ವಲ್ಪ ಮಂಜಿತ್ತು, ಆ್ಯಂಡ್ ಕರಗಿ ಹೋಗಿದೆ ಅನಿಸುತ್ತೆ ನಮ್ಮ ಗಾಡಿ ಎಲ್ಲ ತೋರಿಸಿ ಬರುವಷ್ಟೊತ್ತಿಗೆ. ಆ್ಯಂಡ್ ನೋಡ್ತಿದ್ರೆ ಬೆಳಿಗ್ಗೆ ಇತ್ತು, ನಿಮ್ಗೆ ಗಂಟೆ ಎರಡು 8 ಗಂಟೆ ಟೈಮ್ ಹೊರಟಿದ್ದೀವಿ ಅಲ್ಲಿ. ಆ ಟೈಮಲ್ಲೆಲ್ಲ ಸ್ವಲ್ಪ ಮಂಜಿತ್ತು, ನೋಡ್ತಿದ್ರೆ ಲೈಟಾಗಿತ್ತು ಇವತ್ತು, ಏನೋ ಅಷ್ಟೊಂದು ಬಿದ್ದಿಲ್ಲ, ಇಲ್ಲಾಂದರೆ ಯಾವತ್ತು ಕಂಟಿನ್ಯೂಸ್ ಆಗಿರೋದು. ಇದು ಬರುತ್ತೆ ಹೋಗುತ್ತೆ ಮಂಜು, ಅದೊಂದು ಸಾರಿ ಇರುತ್ತೆ ಇರಲ್ಲ, ಅದೆಲ್ಲ ಏನೆಲ್ಲೆಲ್ಲರೂ ತುಂಬ ಇರುತ್ತೆ, ಅದೇ ಹೇಳಿದ ಸುಖ ಇಲ್ಲ. ಓಕೆ ಗೈಸ್ ಇದು ಡೈರೆಕ್ಟಾಗಿ ಹೊರಗಡೆ ಬಂದರೆ ಇಲ್ಲಿ ಸ್ವಲ್ಪ ರೆಸ್ಟು ಆ್ಯಂಡ್ ಪೀಸ್ಫುಲ್ ಆಗಿರೋಂಥ ಜಾಗ ಕೂಡ ಇದೆ. ಅಲ್ಲ ಮಾರೆ ಈ ರೀತಿ ಇಟ್ಟರೆ ಮಾರೆ ರೋಡಲ್ಲಿರೋ ಧೂಳುಗಳೇ ಬಂದು ಇಲ್ಲಿ ಬಿದ್ದುಕೊಳ್ಳುತ್ತೆ. ಇದು ಬೇರೆ ಓಪನ್ ಇದೆ ಗೈಸ್ ನೋಡಿಕೊಂಡ್ರೆ. ಇದು ಅಯ್ಯೋ ಥಪ್ ಇರಲಿ, ಇನ್ನು ಏನು ತಿನ್ನೋಕ್ಕಂತ ಆಗಲ್ಲ ಬಿಡಿ. ಓಹೋ ಹೋ ಗಾಯ್ಸ್ ಸೂಪರ್ ಇದೆ, ಇಲ್ಲಿ ನಮಗೆ ಕೋಳಿ ಎಲ್ಲ ಬೇಯಿಸ್ಬೋದು. ಇದು ಕೋಳಿ ಬೇಯಿಸೋ ಜಾಗ ಅಲ್ಲ, ಹೌದೌದು ಕೋಳಿ ಗ್ಯಾಸ್ ಸ್ಟವ್ ನೋಡಿ ಹಿಂಗೆ ನೋಡ್ತಾ ಇದ್ರ. ಟಿಕ್ಕ ಟಿಕ್ಕ ಎಲ್ಲ ಮಾಡ್ಬೋದು, ಟಿಕ್ಕ ಚಿಕನ್ ಸುಕ್ಕ ಸುಕ್ಕ ಮಾಡಲಿಕ್ಕೆ ಆಗೋದು, ಚಿಕನ್ ಚಿಕ್ಕ ಮಾಡ್ಬೋದು, ಚಿಕ್ಕನ ಚಕ್ಕನ ಎಂತೊಂದು ಇರಲಿ ಇರಲಿ ಅಷ್ಟು. ನಮ್ಗೆ ಏನು ಅಂತ ನನಗೆ ಗೊತ್ತಿಲ್ಲ ಅದು ಹೆಸರು ಅದರಲ್ಲ. ಓಹೋ ಹೋ ನೈಸ್, ಇದ್ರ ಕೆಳಗೆ ಹೋಗುತ್ತಾ? ಓಹೋ ಮೈ ಗಾಡ್, ನಾನೇನು ಇನ್ನು ಸ್ಟೆಪ್ ಇದೆ ಅಂತ ಅಂದ್ಕೊಂಡು ಎಲ್ಲ ಆಚೆ ಹೋಗ್ಲಿಕ್ಕೆ ನೋಡ್ತಾ ಇದ್ದೆ. ಬಿದ್ದರೆ ಮಾತ್ರ ಪಕ್ಕ ಕೆಳಗಡೆ. ಓ ಸೂಪರಾಗಿದೆ ಇದು. ನಿಮಗೆ ಫ್ಲೈಓವರ್ ಗೊತ್ತಲ್ಲ ಲೆಫ್ಟ್ ಸೈಡಲ್ಲಿ, ಏನಂತ ಟೋಟಲಾಗಿ ಎರಡೂ ಫ್ಲೈಓವರ್ನ ಮಿಡಲಲ್ಲಿ ಮಾಡಿರುವಂಥ ಒಂದು ದೊಡ್ಡದಾದ ಬಂಗ್ಲೆ ಬ್ಲಂಗ್ಳು. ಓಕೆ ಕ್ರೇಜಿ ಗೆಸ್, ಆ್ಯಕ್ಚುಲಿ ಸೂಪರಾಗಿದೆ. ಆ್ಯಂಡ್ ನಮಗೆ ತುಂಬ ದಿನ ಇದು ಮೇಲ್ಗಡೆ ಹೋಗ್ಲಿಕ್ಕೆ ಆಗುತ್ತಾ ಅಂತ ನನಗೆ ಡೌಟ್ ಇಲ್ಲ. ಇದು ಯಾವುದೋ ಬೋರ್ಡ್ ಹಾಕಿದ್ದಾರೆ, ತೊಂದರೆ ಇಲ್ಲ, ಪೆಪ್ಸಿ ಇದು ಯಾವುದೋ ಪೆಪ್ಸಿದು ಬೋರ್ಡ್ ಅನಿಸುತ್ತೆ. ಓಕೆ ಗೆಸ್ ನೀವು ತುಂಬ ದಿನಗಳಿಂದ ಕೇಳ್ತಾ ಇದ್ದೀರ ನಮಗೊಂದು ಎಂತಪ್ಪ ಗ್ಯಾರೇಜ್, ಸಾರಿ ಮೈಕಲ್ಗೊಂದು ಗ್ಯಾರೇಜ್ 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 ಅಂತ ತುಂಬ ಹಿಂದೆಗಡೆ ಕೇಳಿರುವಂಥದ್ದು. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ಸಲ ನಾವು ರಿವ್ಯೂ ಮಾಡ್ತೇವೆ ಗಾಡಿನ ತಂದು ತಂದು ಮೈಕಲ್ಗೆ, ಎಲ್ಲಿಂದ ಮೈಕಲ್ಗೆ ಇಡೋದು, ಅದಕ್ಕೋಸ್ಕರ ನಾವು ಇನ್ನು ಮುಂದೆ ರಿವ್ಯೂ ಮಾಡೋದು ಎಲ್ಲ ನಮಗೆ ಗಾಡಿ ಬಗ್ಗೆ ಎಲ್ಲ ತಿಳಿಸ್ತೇವೆ. ಆ್ಯಂಡ್ ಇದು ಎಲ್ಲ ಶೋರೂಮ್ಗೆ ಬರುವಂಥ ಎಲ್ಲ ಗಾಡಿಗಳನ್ನ ನಾನು ನಿಮ್ಗೆ ತೋರಿಸ್ತೇನೆ. ಓಕೆ ಅದಕ್ಕೋಸ್ಕರ ಈ ಶೋರೂಮ್ ತೆಗೆದಿರೋದು. ಆ್ಯಂಡ್ ನಂತರ ಅದನ್ನು ಜನರಿಗೆ ಸೇಲ್ ಮಾಡ್ತೇವೆ. ನಿಮಗೆ ಟೆಸ್ಟ್ ಒಂದೊಂದು ವೀಕ್ ಎಲ್ಲ ಮೈಕಲ್ ಜೊತೆನೇ ಇರುತ್ತೆ, ಒಂದೊಂದು ವೀಕ್ ಮೈಕಲ್ ಜೊತೆ ಇದ್ದರೆ ತೊಂದರೆ ಇಲ್ಲ, ಸಾಕು ನಿಮಗೆ ಎಷ್ಟು ಬೇಕಷ್ಟು ಸಾಕು. ಆ್ಯಂಡ್ ನಂತರ ಜನರಿಗೆ ಸೇಲ್ ಮಾಡ್ತೇವೆ. ಆ್ಯಂಡ್ ಸ್ಪೆಷಲ್ ಸ್ಪೆಷಲ್ ಗಾಡಿಗಳೆಲ್ಲ ಬರ್ತಾ ಇರುತ್ತೆ ಇನ್ನು ಮುಂದೆ, ಡೈಲಿ ವೀಕ್ಲಿ ಒಂದು ಸ್ಪೆಷಲ್ ಗಾಡಿ ಬರ್ತಾನೆ ಇರುತ್ತೆ ಗೈಸ್. ಡೈರೆಕ್ಟ್ ಇಲ್ಲಿ ನಿಮಗೆ ಗಾಡಿಯ ಟೋಟಲ್ ಡೀಟೇಲ್ಸ್ ತೋರಿಸೋಣ ನಾನು ನಿಮಗೆ, ನಂತರ ಜನರಿಗೆ ಸೇಲ್ ಮಾಡೋಣ. ಓಕೆ ಅದಕ್ಕೋಸ್ಕರ ಈ ಶೋರೂಮ್ ಅಂತ ತೆಗೆದಿರೋದು. ತುಂಬ ಕಾಸ್ಟ್ಲಿ ಇದು, ಬಂದಿರೋದನ್ನೆಲ್ಲ ಮಾಡಿಫೈ ಬೇಕಿದ್ರೆ ಮಾಡಿಸ್ಬೋದು, ಮಾಡಿಫೈ ಮಾಡಿ ನಿಮಗೆ ತೋರಿಸ್ಬೋದು. ಅದಕ್ಕೋಸ್ಕರ ಈ ಗಾಡಿನ ಸಪ್ರೇಟಾಗಿ, ಅದಕ್ಕೋಸ್ಕರ ಈ ಶೋರೂಮನ್ನು ಸಪ್ರೇಟಾಗಿ ತೆರೆದಿದ್ದರು. ಓಕೆ ಇದರಲ್ಲೆಲ್ಲ ಮಾಡಿಫೈ ಸೆಕ್ಷನ್ ಅದು ಇದು ಎಲ್ಲ ಇರುತ್ತೆ. ಓಕೆ ನಿಮಗೆ ನೋಡ್ಕೊಂಡ್ರಲ್ಲ ಇಷ್ಟು ಸಾಕು ಅನಿಸುತ್ತೆ. ಇನ್ನು ಟೋಟಲಾಗಿ ಗಾಡಿನ ಆ್ಯಂಡ್ ನಂತರ ನೋಡ್ಬೋದು ಬೇಕು ಅಂತಾದರೆ ಎಲ್ಲ. ನಾವು ಗಾಡಿ ಸಾರಿ ಗಾಡಿನ ಅಲ್ಲ ಗ್ಯಾರೇಜಿನ, ಗ್ಯಾರೇಜ್ ಗ್ಯಾರೇಜ್ ಸೇ ಗ್ಯಾರೇಜ್ ಅಲ್ಲ ಇದು, ಎಂಥದ್ದು ಶೋರೂಮ್. ನನಗೆ ಟೋಟಲಾಗಿ ಕನ್ಫ್ಯೂಷನ್ ಆಗ್ತಾ ಉಂಟು, ಒಟ್ರಾಶಿ ಕನ್ಫ್ಯೂಷನ್ ಆಗ್ತಾ ಉಂಟು. ಇದು ಫ್ಯಾನ್ ಥರ ಏನು ಲೈಟ್, ಇದು ಲೈಟ್ ಅನಿಸುತ್ತೆ ಗೈಸ್. ಕತ್ಲಾಗೋರು ವೆಯ್ಟ್ ಮಾಡೋಣ ಅನಿಸುತ್ತಲ್ವಾ?
ನಂತರ ಹೋಗ್ಬೋದು. ಇದು ಮೇಲ್ಗಡೆ ನನಗೆ ಟೋಟಲ್ ಆಗಿ ಅಷ್ಟೇ, ಏನು ಜಾಸ್ತಿ ಏನಿಲ್ಲ. ಇದು ಟೋಟಲ್ ಇಲ್ಲಿ ಇರುವಂಥದ್ದು ಕೆಳಗಡೆ ಇರುವಂಥದ್ದು ಗಾಡಿ ಸೆಕ್ಷನೇ. ಗಾಡಿ ಇಡೋದಕ್ಕೆ ಏನೆಲ್ಲ ಮಾಡೋದಕ್ಕೆ ಇಲ್ಲಿ ಡಿಸೈನ್ ಮಾಡೋದಕ್ಕೆ ಅದು ಇದು ಎಲ್ಲ ಇರುತ್ತೆ. ಇನ್ನು ಎಂಪ್ಲಾಯೀಸ್ ಎಲ್ಲ ಹಾಕಬೇಕಷ್ಟೇ, ಎಂಪ್ಲಾಯೀಸ್ಗಳು ಬೇಕು, ಬೇಕೇ ಬೇಕಲ್ಲ ಎಂಪ್ಲಾಯೀಸ್ಗಳು, ಇಲ್ಲಾಂದ್ರೆ ಆಗುತ್ತಾ? ಆ್ಯಂಡ್ ಎಲ್ಲದಕ್ಕೂ ಎಂಪ್ಲಾಯಿಗಳು ಬೇಕೇ ಬೇಕು, ಎಂಪ್ಲಾಯೀಸ್ ಇಲ್ಲಾಂದ್ರೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಆ್ಯಂಡ್ ತುಂಬ ಕಾಸ್ಟ್ಲಿ ಲಕ್ಸುರಿ ಹೇಳಬೇಕಂದ್ರೆ ಆವಾಗವಾಗ ಲಕ್ಸುರಿಯಿಂದನೇ ಯೂಸ್ ಮಾಡ್ತಾಯಿದ್ದಾನೆ. ಯಾಕಂದರೆ ತುಂಬ ಲಕ್ಸುರಿ 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 ಅಂತ ಹೇಳಿದ್ರೆ ಇದು ಮೈಕಲ್ನ ದೊಡ್ಡ ಒಂದು ಡ್ರೀಮ್, ಮೈಕಲ್ನ ದೊಡ್ಡ ಡ್ರೀಮ್ ಅಲ್ಲ ಇದು. ಏನಪ್ಪ ವಿಷಯ ಅಂತ ಹೇಳಿದ್ರೆ ಮೈಕಲ್ ಇನ್ವೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್, ಒಂದು ಮೂವಿ ಆಲ್ರೆಡಿ ಇದೆ ಅಲ್ಲ ನಿಮ್ಗೆ ಗೊತ್ತಿರುತ್ತೆ, ಮೈಕಲ್ ಮೂವಿ ಪ್ರೊಡ್ಯೂಸ್ ಹೇಗೋ ಮಾಡ್ತಾನೆ ನಿಮ್ಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಇದರಲ್ಲಿ ಒಂಚೂರು ಬಿಸ್ನೆಸ್ ತೆಗಿಯೋನಂತ ಬಂದಿದ್ದಾನೆ. ಆ್ಯಂಡ್ ನೋಡೋಣ ಇನ್ನೊಂದು ಶೋರೂಮ್ ತೆಗಿಯೋದಕ್ಕಿದೆ, ಅದು ನಿಮಗೆ ಎಲ್ಲಿ ಬರುತ್ತೆ ಅಂತ ಹೇಳಿದರೆ ಜಿಮ್ಮಿ ಮನೆ ಇರುತ್ತಲ್ಲ ಪಕ್ಕದಲ್ಲೇ ಸ್ವಲ್ಪ ಮುಂದುಗಡೆ ಬರುತ್ತೆ. ಆ್ಯಂಡ್ ಅದನ್ನೆಲ್ಲ ಜಿಮ್ಮಿ ನೋಡ್ಕೊಳ್ತಾನೆ, ಜಿಮ್ಮಿಗೆ ಒಂದು ಬಿಸ್ನೆಸ್ ಮಾಡಬೇಕಲ್ವಾ ಗೈಸ್, ಅದಕ್ಕೋಸ್ಕರ. ಓಕೆ ಅಂತಿಂತು ಫೈನಲಿ ಗೈಸ್ ನೋಡಿದರೆ ನಿಮಗೆ ಏನು ಬೇಕು ನೋಡಿದರೆ ಟೈಮ್ ಅಂತ ನೋಡ್ತಾಯಿದ್ರೆ 5 ಗಂಟೆ ನೋಡಿ, ಇಲ್ಲೊಂದು ಗಂಟೆ ಇದೆ ಗೈಸ್ ನೋಡಿ, ದೊಡ್ಡ ಗಂಟೆ ಇದೆ, ಇಲ್ಲೊಂದು ಗಂಟೆ ಇದೆ. ಗಂಟೆ ಟೈಮ್ ಎಷ್ಟಾಯ್ತು ನಾನು ಕಾಣ್ತಾ ಇಲ್ಲ. ಓ ಕರೆಕ್ಟ್ ನೋಡಿ, 5:30 5:30 ಆಯಿತು ಟೈಮ್ ನೋಡಿಕೊಂಡ್ರೆ. ಓಕೆ ಗೈಸ್ ನೋಡಿಕೊಂಡ್ರೆ ಟೋಟಲಾಗಿ ರಾತ್ರಿ ಆಗಿದೆ. ವೆಯ್ಟ್ ಮಾಡಿ ಮಾಡಿ ಭಯಂಕರ ಸುಸ್ತಾಗಿದೆ ಬಿಟ್ಟರೆ ಬೇರೆ ಎಂಥ ಸಂತಾಯ ಕೂಡ ಆಗಲಿಲ್ಲ ಇಲ್ಲಿ. ಎಂಥ ಸ್ಪೀಕರಲ್ಲಿ ಸೌಂಡು ಕೂಡ ಬರ್ತಾ ಇಲ್ಲ, ಎಂಥ ಇಲ್ಲ, ಬರೀ ತಿರುಗಿದ್ದು ನಿಂತಿದ್ದು ಅದು ಬಿಟ್ಟರೆ ಏನಿಲ್ಲ ಗೈಸ್. ಓಕೆ ಇದು ಟಿ ವಿ ಎಲ್ಲ ಸದ್ಯಕ್ಕೆ ಆನ್ ಆಗಿಲ್ಲ ಅನಿಸುತ್ತೆ, ಇದಕ್ಕೆ ಯಾರು ಫಿಕ್ಸ್ ಮಾಡೋರು ಬರಬೇಕಾ, ಎಂಥ ವಿಷಯ ಅಂತ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಆ್ಯಂಡ್ ಗೈಸ್ ನೋಡ್ತಾ ಇದ್ದೀರಾ ಅಲ್ಲೆಲ್ಲ ಲೈಟ್ ಉರಿತದೆ ನೋಡಿ ನೋಡಿ, ಈ ರೀತಿ ನಮ್ಮ ಕಾಡಿನ ಈ ರೀತಿ ಇಡ್ತವೆ. ಈ ರೀತಿ ಇಟ್ಟರೆ ನಿಮಗೆ ಸೂಪರಾಗಿ ಕಾಣುತ್ತೆ. ಇನ್ನೂ 2 ಲೈಟ್ ಹಾಕಬೇಕನ್ಸುತ್ತೆ ನನ್ನ ಬೇಕಾದ್ರೆ, ಇನ್ನೂ ಲೈಟ್ ಹಾಕೋಣ 2, ಇಲ್ಲಾಂದ್ರೆ ಆಗಲ್ಲ ಅಷ್ಟೊಂದು ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಇನ್ನೂ 2 ಲೈಟ್ ಹಾಕ್ಬೇಕು, ಇದಕ್ಕೆ ಲೈಟ್ ಹಾಕಿ ಡೈರೆಕ್ಟಾಗಿ ಕಾರಿಗೆ ಬೀಳೋ ಥರ ಮಾಡಬೇಕು. ಒಂದ್ಸರಿ ನಾವು ಗಾಡಿ ಇಟ್ಟು ನೋಡೋಣ ಯಾವ ರೀತಿ ಕಾಣುತ್ತೆ ಅಂತೇಳಿ, ಆವಾಗ ಗೊತ್ತಾಗುತ್ತೆ ನಮಗೆ. ಕರೆಕ್ಟಾಗಿ ಡೆಮೋ ನಮಗೆ ತೋರಿಸ್ಬೇಕಲ್ಲ, ಇದು ಡೆಮೋ ತೋರಿಸೋದು ಜಾಗ. ಆ್ಯಂಡ್ ನಿಮ್ಗೆ ನೋಡ್ಕೊಂಡು ಓ ಈಸಿ. ಓಕೆ ಗೈಸ್, ಓ ಏನು ತಾಗಿತ್ತು ಅನಿಸುತ್ತೆ ಗೈಸ್, ತಾಗಿಲ್ಲ. ಓಕೆ ಈ ಕಾರಲ್ಲಿ ನೋಡ್ತಾ ಇದ್ದೀರಾ ಗೈಸ್, ಹಗಲಲ್ಲಿ ಲೈಟ್ ಇರೋಲ್ಲ ಟೈರಲ್ಲಿ, ನೋಡ್ತಾ ಇದ್ರ ಟೈರಲ್ಲಿ ಈಗ ಲೈಟ್ ಬಂದು ನೋಡಿ, ಈಗ ಆಫ್ ಇದೆ, ಈಗ ಟೈರಲ್ಲಿ ನೋಡ್ತಾ ಇದ್ದಾರೆ ಲೈಟ್. ಓಕೆ ಟೆರ್ಜು ಅಂದರೆ ಏನು ಸಾಮಾನ್ಯನ, ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಗೈಟ್. ಇದರಲ್ಲಿ ಎಲೆಕ್ಟ್ರಿಕ್ ಕೂಡ ಇರಿದೆ, ಮೋಟ್ರ್ ಕೂಡ ಇದೆ, ಎರಡು ಕೂಡ ಇದೆ ಈ ಗಾಡಿಯಲ್ಲಿ. ಯಾವುದು ಬೇಕು ನಮಗೆ ಆಪ್ಷನ್, ಈ ಗಾಡಿಯಲ್ಲಿ 2 ಇದೆ ಗೈಸ್ ಆಪ್ಷನ್ ನಿಮ್ಗೆ ಗೊತ್ತಿರೋ ಹಾಗೆ. ಓ ಈಸಿ. ಓಕೆ ಇಲ್ಲಿ ಇಟ್ಟರೆ ಯಾವ ರೀತಿ ಕಾಣ್ಬೋದು, ನನ್ನ ಪ್ರಕಾರ 2 ಲೈಟ್ ಇನ್ನೂ ಎಕ್ಸ್ಟ್ರಾ ಹಾಕ್ಬೇಕು ಅನಿಸುತ್ತೆ ಗೈಸ್, ಹಾಕಿದರೆ ಕರೆಕ್ಟ್ ಆಗ್ಬೋದು ಅನಿಸುತ್ತೆ. ನೋಡಿಕೊಂಡ್ರೆ ಈಗ ಲೈಟಾಗಿ ಕರೆಕ್ಟಾಗಿ ಕಾಣ್ತಾ ಇಲ್ಲ, ಕತ್ತಲಾಗಿ ಕತ್ತಲೆ ಆದರೆ ನಮ್ಗೆ ಗೊತ್ತಾಗ್ಬೋದು, ಕತ್ತಲೆ ಸ್ವಲ್ಪ ಆಗಲಿ. ಆ್ಯಂಡ್ ನೋಡೋಣ ಆಮೇಲೆ ಏನಾಗುತ್ತೆ. ನಿಮ್ಮ ಕತ್ತಲೆ ಆದರೆ ಯಾವ ರೀತಿ ಕಾಣುತ್ತೆ ಅಂತ ನಾನು ನೋಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ ಮಾರೆ. ಇಷ್ಟು ಆಗಿ ಬಂದಿಲ್ಲ ಕತ್ತಲೆ ನೋಡಿದ್ರೆ ಇನ್ನೇನಾಗುತ್ತೆ. ಓಕೆ ಗೈಸ್ ಫೈನಲಿ ಕತ್ತಲೆ ಆಯಿತು, ನೋಡ್ತಾ ಇದ್ದೀರಾ ಟೈಮ್ ನೋಡಿಕೊಂಡ್ರೆ ಟೋಟಲ್ ಕತ್ತಲೆ ಆಗಿದೆ. ಈಗ ಮಾತ್ರ ಸ್ವಲ್ಪ ಕಾಣುತ್ತೆ ನೋಡ್ತಾ ಇದ್ದಾರೆ, ಇದು ನಮಗೆ ಬೇಕಾಗಿರುವಂಥದ್ದು ವಿಷಯ. ಆ್ಯಂಡ್ ಇಲ್ಲಿ ಸೂಪರಾಗಿ ಕಾಣುತ್ತೆ. ಇನ್ನು ಡೈರೆಕ್ಟಾಗಿ ಗಾಡಿಗೊಂದು ಹೆಲೋಜನ್ ಥರ ಏನಾದರೂ ಬಿದ್ದರೆ ಅದು ಇನ್ನೂ ಸೂಪರಾಗಿರುತ್ತೆ, ತೊಂದರೆ ಇಲ್ಲ. ನಾವು ಇದು ಓಕೆ ನಮಗೆ. ಆ್ಯಂಡ್ ಹಗಲಲ್ಲಿ ಬಂದರೆ ಎಲ್ಲ ತೋರಿಸ್ಬೋದು ಗೈಸ್. ಓಕೆ ಕ್ರೇಜಿ ಆಗಿದೆ ಅಂತ, ಸೂಪರಾಗಿದೆ. ಇದು LED ಯಾಕೆ ಲೈಟ್ ಆಗಿಲ್ಲ ಗೊತ್ತಿಲ್ಲ, ಈ ಕಾರಿಗೆ ಯೆಲ್ಲೋ ಕಲರ್ ಬೀಳುತ್ತೆ ನೋಡ್ತಾ ಇದ್ದೀರಾ, ಯೆಲ್ಲೋ ಕಲರ್ ಬೀಳುತ್ತೆ. ಓಕೆ ನಾವು ಹೊರಡೋಣ ಗೈಸ್ ಇಲ್ಲಿಂದ, ತುಂಬ ಕತ್ತಲೆ ಬೇರೆ ಆಯಿತು. ಗೈಸ್ ಇದರಲ್ಲಿ ಇಂಡಿಕೇಟರ್ ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ, ಇಂಡಿಕೇಟರ್ ನೋಡಿ, ಬ್ರೇಕ್ ಲೈಟ್ ಕೂಡ ಅದೇ, ಇಂಡಿಕೇಟರ್ ಕೂಡ ಅದೇ ನೋಡಿ, ಬ್ರೇಕ್ ಲೈಟ್ ಇಂಡಿಕೇಟರ್ 2 ಅದೇ, ಸೂಪರ್ ಇತ್ತಲ್ಲ ಒಂಥರ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ನೋಡಿ, ಲ್ಯಾಂಬೋರ್ಗಿಂತ ಬರೆದಿದ್ದಾರೆ. ಆ್ಯಂಡ್ ಅದನ್ನು ನೋಡಿಕೊಂಡ್ರೆ ಲೈಟ್ ಎನಿ ಟೈಮ್ ಇರುತ್ತೆ, ಯಾವತ್ತೂ ಇರುತ್ತೆ ಅದು, ಲೈಟ್ ಹಾಕಿದ್ರು ಹಾಕದಿದ್ರು ಎಲ್ಲ ಕಡೆ ಟೈಮಲ್ಲಿ ಇರುತ್ತೆ. ಟೈರ್ ಲೈಟ್ ಮಾತ್ರ ನಿಮ್ಗೆ ಗೊತ್ತಿರೋ ಹಾಗೆ ನೋಡಿ, ಟೈರ್ ಈಗ ಆಫ್ ಆಗುತ್ತೆ ನೋಡಿ, ಇಂಡಿಕೇಟರ್ ಮಾತ್ರ ಇದೆ. ಇಂಡಿಕೇಟರ್ ಅಂತೂ ಸಖತ್ ಗೈಸ್, ಫ್ರಂಟಲ್ಲಿ ನೋಡ್ಕೊಂಡ್ರೆ ಇಂಡಿಕೇಟರ್ ನೋಡಿ, ಇದು ಹಜಾರ್ಡ್ ಲೈಟ್, ಫ್ಲ್ಯಾಶ್ ಲೈಟ್ ಅಂತ ಹೇಳ್ತಾರೆ ಅದೇ ರೀತಿ ನೋಡಿ, ಹೈವೇ ಫ್ಲಾಶರು ಏನೆಲ್ಲ ಅಂತ ನೋಡಿದೆ, ಸೂಪರಾಗಿ ಕಾಣುತ್ತೆ ಒಂಥರ ನೋಡೋದಕ್ಕೆ ಈ ಗಾಡಿ ಸಖತ್. ಕೆಲವೊಂದು ಸಾರಿ ತೆಗಿಯಲ್ಲ ಲೈಟ್ ನೋಡಿ, ವಾ ಕ್ರೇಜಿ, ನಿಜವಾಗಿ ಕ್ರೇಜಿ ಗೈಸ್, ನಾನು ಇಷ್ಟೊಂದು ನೋಡೇ ಇಲ್ಲ ಇದನ್ನು. ಹೋಗೋ ಗೈಸ್, ಓ ಸ್ಲೋಸ್. ಓಕೆ ಇದು ಇನ್ನು ಜಾಸ್ತಿ ಎಲ್ಲ ಅಧಿಕ ಪ್ರಸಂಗ ಮಾತಾಡಲಿಕ್ಕೆ ಇಲ್ಲ ಇಲ್ಲಿ, ಯಾಕಂದರೆ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಉಂಟು ಗೊತ್ತುಂಟಲ್ಲ ನೋಡಿ, ನಿಮ್ಗೆ ತೋರಿಸ್ಬೇಕಾ ಪೊಲೀಸ್ ನೋಡಿ, ಪೊಲೀಸ್ ಗಾಡಿ ಬಂತು ಅಷ್ಟು ಬೇಗ ನೋಡಿ, ಇಲ್ಲೇ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್, ಇದು ದೊಡ್ಡ ಪೊಲೀಸ್ ಸ್ಟೇಷನ್ ನಿಮ್ಗೆ ಗೊತ್ತಿರೋ ಹಾಗೆ ನೋಡಿ, ಅಲ್ಲೇ ನಿಂತ್ಕೊಂಡಿದ್ದಾನೆ ಒಬ್ಬ, ಗೊತ್ತಾಯ್ತಲ್ಲ ಇಲ್ಲಿ ಎಂಥ ಉಲ್ಟಾ ಪಲ್ಟಾ ಮಾತಾಡಲಿಕ್ಕೆ ಇಲ್ಲ, ಇಲ್ಲಿ ವ್ಯವಹಾರ ಕೂಡ ಕ್ಲೀನ್ ಇರಬೇಕು. ಪಟ್ರಾಶಿ ಅಧಿಕ ಪ್ರಸಂಗ ಮಾಡಿದರೆ ಡೈರೆಕ್ಟ್ ಪೊಲೀಸ್ಗೆ ಫೋನ್ ಮಾಡೋದು ಒಂದೇ ಬೆಟ್, ಡೈರೆಕ್ಟ್ ಬಂದು ತೊಗೊಂಡೋಗ್ಬೇಕು. ಬಿಸ್ನೆಸ್ ಥರನೇ ಇರಬೇಕು. ಇದೊಂದು ಗಾಡಿ ಏನು ತಗೋತಿಲ್ಲ, ಆವಾಗ ತಿರುಗ್ತಾ ಉಂಟು ಗೈಸ್, ನಾನು ಆವಾಗ ಬಂದಾಗಲೂ ತಿರುಗ್ತಾ ಉಂಟು. ಓಹೋ ಇದು ಏರ್ಪೋರ್ಟ್ ಟ್ಯಾಕ್ಸಿ ಗೈಸ್, ಓಕೆ ನಾನೇನು ನೋಡಿಯಲ್ಲ. 2 ಟೈಪ್ನ ಏರ್ಪೋರ್ಟ್ ಟ್ಯಾಕ್ಸಿ ಇದೆಯಾ? ಓಹ್ ಇದೆಲ್ಲ ರೀಸೆಂಟಾಗಿ ಬಂದಿರಬೇಕು ಗೈಸ್, ಮುಂಚೆ ಇರಲಿಲ್ಲ ಗೈಸ್ ಏರ್ಪೋರ್ಟ್ ಟ್ಯಾಕ್ಸಿ ಅಂತ ಏನು ಸಪ್ರೇಟ್ ಇರಲಿಲ್ಲ. ನೋಡ್ತಾ ಇದ್ದೀರಾ ಇಲ್ಲೇ ಬಸ್ಸುಗಳು ಕೂಡ ಅಷ್ಟು ಯೆಲ್ಲೋ ಕಲರ್ ಇದೆ ನೋಡಿ, ಮುಂದಕ್ಕೊಂದೊಂದು ಬಸ್ಸು ಹೋಗ್ತೊಂಡು ನಾನು ತೋರಿಸ್ತೇನೆ ನಿಮಗೆ.
ಆ್ಯಂಡ್ ಅದು ಬಸ್ಸು ಕೂಡ ಅಷ್ಟು ಎಲ್ಲೋ ಕಲರ್ ಆಗಿದೆ. ಪೊಲೀಸ್ ನಿಂತ್ಕೊಂಡು ಏನು ಮಾಡ್ತಾರೆ ಗೊತ್ತಿಲ್ಲ ನೋಡಿ. ಏರ್ಪೋರ್ಟ್ ಟ್ಯಾಕ್ಸಿ ನೋಡಿ, ಮುಂದುಗಡೆ ಬಸ್ಸು ಹೋಗ್ತಾ ಇದೆ, ಅದು ಕೂಡ ಸೇಮ್ ಕಲರ್. ನಾರ್ಮಲ್ ಟ್ಯಾಕ್ಸಿಗೂ ಏರ್ಪೋರ್ಟ್ ಟ್ಯಾಕ್ಸಿಗೂ ತುಂಬ ಡಿಫ್ರೆನ್ಸ್ ಇದೆ, ನೋಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಅಲ್ಲಿಂದ ಬಸ್ಸು ಹೋಯ್ತು, ಅದು ಕೂಡ ಸೇಮ್ ಕಲರ್ ನೋಡಿ, ಎಲ್ಲೋ ಕಲರಲ್ಲಿ ಬಂದಿದೆ ನೋಡಿ. ಇದೇ ಏರ್ಪೋರ್ಟ್ ಟ್ಯಾಕ್ಸಿ ಅಂತೆ. ನನಗೆ ಆ್ಯಕ್ಚುಲಿ ಗೊತ್ತಾಗಿದ್ದು ಇವಾಗಲೇ, ನಾನು ಇಷ್ಟು ದಿನ ನೋಡಿದಾನಂತ ಈ ಏರ್ಪೋರ್ಟ್ ಟ್ಯಾಕ್ಸ್. ಓ ಯೋ ಶೆಟ್ ಶೆಟ್, ಏರ್ಪೋರ್ಟ್ ಎಂಥ ಸಾಮರೇನಿಂದ ಕರ್ಮಡ್ಡವರು ಕಂತ್ರಿ. ಈ ಪೊಲೀಸ್ ಯಾಕೆ ಎಷ್ಟೊಂದು ಓಡ್ತಾರೆ ಗೊತ್ತಾಗಲ್ಲ ಗೈಸ್. ಈ ಏರ್ಪೋರ್ಟ್ ಟ್ಯಾಕ್ಸಿ ನಾನು ಯಾವತ್ತು ನೋಡಿಲ್ಲ ಗೈಸ್. ಓಕೆ ನೋಡಿ, ಇದು ಸೂಪರ್ ಆಗಿದೆ ಬಸ್ ನೋಡಿ. ಅಯ್ಯೋ ಅಬ್ಬಾ, ಎಲ್ಲೆಲ್ಲ ಬರ್ತಾರೆ ಗೊತ್ತಾಗಲ್ಲ ಮಾರೆ. ನಮ್ಮ ಗಾಡಿನ ಎತ್ಕೊಂಡು ಎಲ್ಲೆಲ್ಲ ಹೋಗ್ತದೆ. ಈ ಗಾಡಿಗಳು ಯಾಕೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ. ಅಜ್ಜ ಶುಂಠಿ ಗೈಸ್, ನೋಡ್ತಾ ಇದ್ದೀನಿ ಇವನು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಸುಮ್ಮನೆ ತಲೆ ಹರಟೆಗಳೆಲ್ಲ. ಆ್ಯಂಡ್ ಆ ಬಸ್ ನೋಡ್ತಾ ಎಷ್ಟು ಸ್ಪೀಡಾಗಿ ಗೈಸ್ ನೋಡಿ ನೋಡಿ. ಆ ಬಸ್ ನಾನು ಓಡ್ತಾ ಇರೋ ರೀತಿ ನೋಡಿ. ಓ ಓ ನೋಡಿ, ಇಲ್ಲೊಂದು ಬಸ್ ಬಂತು. ಆ್ಯಂಡ್ ಸಕ್ಕತ್ತಿದೆ ಗೈಸ್ ನೋಡಿಕೊಂಡ್ರೆ. ಓ ಶಿಟ್ ಶಿಟ್, ಸೈಡ್ ಹೋಗು ಮಾರೆ, ನಾವು ಅಂದು ಹೋಗ್ತೇವೆ. ಓ ರೈಟ್ 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 ರೈಟ್, ಓ ಸ್ಲೋ 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 ರೈಟ್ ನಮ್ಮಪ್ಪ. ಓ ಪೊಲೀಸ್ ಗೈಸ್ ನೋಡ್ತಾವ್ರೆ ಎಷ್ಟೊಂದು ಪೊಲೀಸ್ ಹೋಗ್ತದೆ ಅಂತ ಹೇಳಿದ್ರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಏನೋ ಜಗಳ ಗಿಗ್ಲ ರಾಬ್ರಿಗೆಸ್ ಏನೋ ಆಗಿರ್ಬೋದು, ಅದಕ್ಕೋಸ್ಕರ ತಿರುಗ್ತಾ ಇದಾರೆ ಅನಿಸುತ್ತೆ. ಯಾವತ್ತು ಇಷ್ಟೊಂದು ತಿರುಗಲ್ಲ ನೋಡ್ಕೊಂಡ್ರೆ. ಓ ಈಸಿ 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 ಈಸಿ. ಓಕೆ, ಇನ್ನು ಮುಂದೆ ಸೂಪರ್ ಸೂಪರ್ ಎಲ್ಲ ಕಾರ್ಗಳು ಬರುತ್ತೆ. ಸೂಪರ್ ಕಾರ್ಗಳಿರ್ಬೋದು, ಎಲ್ಲ ಕಾರ್ಗಳು ವೀಕ್ಲಿ ಒಂದು ಕಾರ್ ಅಂತೂ ಬಂದೇ ಬರುತ್ತೆ. ಸೂಪರ್ ಕಾರು ಬೈಕು ಅದು ಇದು ಎಲ್ಲ ಜನರಿಗೆ ಏನು ಕೊಡ್ತವೆ, ನಮಗೆ ತೆಗೆಯೋದಿದ್ದೇ ಇರುತ್ತಲ್ಲ ಬಿಡಿ, ಜನರಿಗೆ ಏನು ಕೊಡ್ತವೆ ಅದನ್ನು ಕೂಡ ನಿಮಗೆ ತೋರಿಸಿಯೇ ತೊಗೊಂಡು ಹೋಗೋಣ. ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಒಂದು ಮಾಡಿದ್ದೇವೆ, ಏನು ಗ್ಯಾರೇಜ್ ಎಲ್ಲ ಇದು ಶೋರೂಮೇ ಮಾಡಿದ್ದೇವೆ. ಇನ್ನು ಸಮಸ್ಯೆ ಇಲ್ಲ, ವೀಕ್ಲಿ ಒಂದಂತೂ ಪಕ್ಕ ಬಂದೇ ಬರುತ್ತೆ ಗಾಡಿ. ಒಂದಲ್ಲ ಎರಡು ಡಿಮ್ಯಾಂಡ್ಸ್ನ ಮೇಲೆ ಗೈಸ್, ತುಂಬ ಡಿಮ್ಯಾಂಡ್ಸ್ ಇದ್ದರೆ ಎರಡು ತರಿಸ್ಬೇಕು. ಆ್ಯಂಡ್ ಫಾರಿನಿಂದ ಇಂಡಿಯನ್ಸ್ ಎಲ್ಲ, ಸ್ಪೆಷಲಿ ಇಂಡಿಯನ್ಸ್ ಗೈಸ್, ಇಂಡಿಯನ್ಗೆ ಭಯಂಕರ ಡಿಮ್ಯಾಂಡ್ ಇದೆ. ಗಾಡಿ ಬೇಕು ಗಾಡಿ ಬೇಕು ಅಂತ, ಅಯ್ಯೋ ಬೊಬ್ಬೆನೇ ಬೊಬ್ಬೆ, ಇನ್ನೇನು ಮಾಡೋಕ್ಕಾಗಲ್ಲ, ಇಂಡಿಯನ್ ಗಾಡಿ ಅಂತೂ ಬರಲೇಬೇಕು. ಓಕೆ ಗೈಸ್, ಕತ್ತಲೆ ತುಂಬ ಆಯಿತು, ನಾವಿನ್ನು ಓ ಸ್ಲೋ ಸ್ಲೋ ಇನ್ನು ಡೈರೆಕ್ಟಾಗಿ ಮನೆಗೆ ಹೋಗೋದು, ನಂತರ ಮಲ್ಕೊಳ್ಳೋದು. ಸದ್ಯಕ್ಕಲ್ಲಿ ಮನೇಲಿ ಯಾರೂ ಇಲ್ಲ, ಜಿಮ್ಮಿ ಕಿಮ್ಮಿ ಯಾರೂ ಇಲ್ಲ, ಎಲ್ಲ ಜಿಮ್ಮಿ ಮನೇಲಿದ್ದಾನೆ, ಸಾರಿ ಮನೆ ಈಸಿ ಈಸಿ ಮನೇಲಿ ಇಲ್ಲಿಲ್ಲ, ಬೇರೆ ಕಡೆ ಅವನ ಮನೇಲಿದ್ದಾನೆ. ಆ್ಯಂಡ್ ಓ ಸಂತೆ ಮರ, ಎಂಥ ಅವಸ್ಥೆ ಗೊತ್ತಾಗಲ್ಲ ಗೈಸ್, ಒಂದು ಚೂರು ಗೈಸ್. ನನ್ನ ಮಗ ಸಿಂಬಲ್ ತೋರಿಸ್ತಾನೆ ಗೈಸ್, ಲಾಸ್ಟ್ ಸಿಂಬಲ್ ತೋರಿಸ್ತೀಯ, ಸಿಂಬಲ್ ಸಿಂಬಲ್ ತೋರಿಸ ಮೈಕಲ್ಗೆ, ಆ ಸಿಂಬಲ್ ನೋಡಿದರೆ ಆಗಲ್ಲ. ಆ್ಯಂಡ್ ನಿನ್ನನ್ನು ಒಂದು ಪೆಟ್ಟು ಕೊಡದೇ ಬಿಡಲ್ಲ. ಆ್ಯಂಡ್ ನೋಡಿಕೊಂಡ್ರೆ ನನ್ನ ಮಗ ಇಳಿ 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 ತಲೆಗೆ ತಲೆಗೊಡಿತೀನಿ ತಲೆಗೊಡಿತೀನಿ ಇಳಿ ಇಡಿ ಇಡಿ ಪಂಚರ್ ಮಾಡಿ ಪಂಚರ್ ಪಂಚರ್ ಮಾಡಿದ್ದೀನಿ ಪಂಚರ್ ಪಂಚರ್ ಮಾಡಿದೆ ಪಂಚರ್ ಎಸ್ ಎಸ್ ಸಾಕು ಅನಿಸುತ್ತೆ ಅಲ್ಲ, ಪಂಚರ್ ಮಾಡಿದರೆ ಸಾಕು ಅವನಿಗೆ. ನನ್ನ ಮಗ ಪಂಚ್ 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 ಪಂಚರ್ ಮಾಡಿದ್ದಾನೆ ಸಾಕು ಬಾಯ್ಸ್, ಪೊಲೀಸ್ ಬರುತ್ತೆ ಆ್ಯಂಡ್ ಓಡೋಣ, ಇನ್ನು ಜಾಸ್ತಿ ಹೊತ್ತು ನಿಲ್ಲೋದು ಬೇಡ, ಪಂಚರ್ ಮಾಡಿ ಆಯ್ತು ಸಾಕು ಅವನಿಗೆ. ಅವನಿಗೆ ಇವತ್ತಿಗೆ ಸಾಕು, ಮಿಡಲ್ ಫಿಂಗರ್ ತೋರಿಸ್ತಾನೆ, ಮಿಡಲ್ ಫಿಂಗರ್ ಎಸ್. ನಮ್ಮ ಲ್ಯಾಂಬೋರ್ಗಿನಿ ಮುಂದೆ ಇವತ್ತು ಪೊಲೀಸ್ ಗಿಲಿಸಿ ಯಾವುದಿಲ್ಲ, ತಾಕತ್ತಿದ್ರೆ ಯಾವನಾದರೂ ತಾಕತ್ತಿರುವಣ ಪೊಲೀಸ್ ಇದ್ದರೆ ಬರಲಿ ನೋಡೋಣ, ಆವಾಗ ನೋಡೋಣ ಆಯಿತಾ. ಯಾರು ಬರಲ್ಲ ಅಂತ ಗೊತ್ತಿದೆ ನನಗೆ, ಚೆನ್ನಾಗಿ ಗೊತ್ತೆ, ಈ ಲ್ಯಾಂಬೋರ್ಗಿನಿ ಮುಂದೆ ಯಾರೂ ಬರಲ್ಲ, ನಾರ್ಮಲಾಗಿದ್ರೇ ಬರಲ್ಲ. ಇವರು ಎಷ್ಟು ಚೇಸ್ ಮಾಡಿ ಹಿಡಿತಾರೆ ಅಂತ ನಮಗೆ ಗೊತ್ತಿಲ್ವಾ, ನಮ್ಮ ಮೈಕಲ್ ಪೊಲೀಸ್ ಆದ ಟೈಮಲ್ಲಿ ನೀವು ನೋಡಿಲ್ವಾ ಎಷ್ಟು ಹೊಡಿತಾರೆ ಅಂತ. 10 ಪೊಲೀಸ್ ಹಾಕಿದ್ರು ಒಬ್ಬನನ್ನು ಹಿಡಿಯೋದಕ್ಕೆ ಇಡೀ ಸಿಟಿ ತಿರುಗಿಸ್ತಾರೆ. ಹಬ್ಬೇ, ಇವ್ರು ಎಷ್ಟು ಹಿಡಿತಾರೆ ನಮ್ಗೆ ಗೊತ್ತಿಲ್ವಾ ಅಲ್ವಾ. ಓಕೆ, ಇವ್ರು ಏನೇ ಇರಲಿ ಗೈಸ್, ನಿಮಗೆ ಎಪಿಸೋಡ್ ಯಾವ ರೀತಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಮ್ಮ ಮುಂದಿನ ಎಪಿಸೋಡು ಯಾವ ರೀತಿ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ಗೈಸ್ ನೋಡಿಕೊಂಡ್ರೆ ನಮ್ಮ ಎಪಿಸೋಡ್ಗಳು ಒಂದು ಕಡೆ ಸ್ಟಾಪ್ ಆಗಿತ್ತು, ಬಟ್ ಅದು ಎಪಿಸೋಡ್ ಕಂಟಿನ್ಯೂ ಆಗಿ ನಿಮಗೆ ಬರುತ್ತೆ ಏನು ಅಂತೇಳಿ. ಓಕೆ ಗೈಸ್, ನಿಮಗೆ ಎಪಿಸೋಡ್ ಯಾವ ರೀತಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನೋಡೋಣ ಮುಂದೆ ಎಪಿಸೋಡ್ ಯಾವ ರೀತಿ ಆಗುತ್ತೆ ಅಂತೇಳಿ. ಆ್ಯಂಡ್ ಈ ನಡುವಲ್ಲಿ ನೆಲೆಸಿರುವ ಕ್ವೆಶ್ಚನ್ ಮಾರ್ಕ್ ಏನಾಗುತ್ತೆ ಮುಂದೆ, ಅಲ್ಲಿ ಏನಿತ್ತು ಆ್ಯಕ್ಚುಲಿ ಅಲ್ಲಿ ಏನಿತ್ತು, ಬಟ್ ಅಲ್ಲಿ ಮೈಕಲ್ ಸಡನ್ ಹೋದಾಗಿ ಏನನ್ನು ನೋಡಿದ, ಇದೆಲ್ಲ ನಿಮ್ಗೆ ಗೊತ್ತಾಗಬೇಕಂದ್ರೆ ವೇಟ್ ಮಾಡಿ ನೋಡ್ಬೇಕು. ಓ ಶಿಟ್ ಶಿಟ್, ವೇಟ್ ಮಾಡಿ ನೋಡ್ಬೇಕು ಗೈಸ್. ಓಕೆ, ಸಿಗೋಣ ಗೈಸ್, ಟೇಕ್ ಕೇರ್, ಬಾಯ್ ಬಾಯ್.